ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಅಪ್ಪನ ಊರಿಗೆ ಹೋಗ್ತಾ ಇದ್ದೀನಿ. ಅಪ್ಪನ ಊರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಸೊ ಅಲ್ಲಿ ಇರುವಂಥ ಹೆಣ್ಣೇರಿಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇರೋದು. ಆಲ್ಮೋಸ್ಟ್ ನಮ್ಮದು ಮದುವೆಯಾಗಿ 5 ಇಯರ್ಸ್ ಆಯಿತು, ಹೋಗೇ ಇಲ್ಲ. ಸೊ ಹೆಣ್ಮಕ್ಳು ಅಂದಮೇಲೆ ಎಲ್ಲ ದೇವ್ರಿಗೆ ಹೆಣ್ದೇವ್ರಿಗೆ ಪೂಜೆ ಮಾಡಿಸ್ಬೇಕಾಗುತ್ತೆ. ಬಟ್ ನಮಗೆ ಇಲ್ಲಿ ಆ ಟೈಮಲ್ಲಿ ನಮ್ಮೂರ ಹಬ್ಬನೂ ಬೀಳುತ್ತೆ. ಸೊ ನಾವು ಹೋಗೋದಕ್ಕೆ ಆಗ್ತಿರಲಿಲ್ಲ. ಸೊ ಫೈನಲ್ ಇವಾಗೆಲ್ಲ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಫುಲ್ ಫ್ಯಾಮಿಲಿನ ಹೋಗ್ತಾ ಇದ್ದೀವಿ. ಒಬ್ಬರು ಸಿಸ್ಟರ್ ಮಾತ್ರ ಮಿಸ್ ಆಗಿದ್ದಾರೆ, ಬಟ್ ಅವರು ಬರೋಕ್ಕಾಗಿಲ್ಲ. ಸೊ ಎಲ್ಲರೂ ನಿಮಗೆ ಹಾಯ್ ಮಾಡ್ತಾಯಿದ್ದಾರೆ. ಸೊ ಅಪ್ಪ ಅಮ್ಮ ಮತ್ತು ಅಕ್ಕ, ಸೊ ಅಲ್ಲಿ ಇದ್ದೇ ಕೂತಿದ್ದಾರಲ್ಲ, ನಿಮಗೆ ಹಾಯ್ ಮಾಡ್ತಾಯಿದ್ದಾರಲ್ಲ, ಅವರು ಬಂದು ನನಗೆ ಎರಡನೇ ಅಕ್ಕ. ಟೋಟಲಿ ನಾವು 3 ಜನ, ನಮ್ಮಮ್ಮಗೆ ಹೆಣ್ಮಕ್ಳು 3 ಜನ ಇದ್ದೀವಿ, ಒಬ್ಬರು ಅಣ್ಣ ಇದ್ದಾರೆ. ಸೊ ನನ್ನ ಬ್ಲಾಗಲ್ಲಿ ನಿಮಗೆ ಒಬ್ಬೊಬ್ಬರನ್ನೇ ಪರಿಚಯ ಆಗ್ತಾ ಇರ್ತಾರೆ. ಆಲ್ಮೋಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ, ಅಪ್ಪ ಅಮ್ಮ ಎಲ್ಲರನ್ನೂ ನೋಡ್ತಾ ಇದ್ದೀರಾ ಅನ್ಕೊಳ್ತೀನಿ. ಸೊ ನನ್ನ ವೀಡಿಯೋನ ರೆಗ್ಯುಲರ್ಗೆ ಫಾಲೋ ಮಾಡೋರಿಗೆ ಗೊತ್ತಾಗಿರುತ್ತೆ ನನ್ನ ಫ್ಯಾಮಿಲಿ ಯಾರು ಎಷ್ಟು ಜನ ಇದ್ದಾರೆ ಏನು ಅನ್ನೋದು. ಸೊ ಇನ್ನೂ ನೀವು ತಿಳ್ಕೊಬೇಕು ಅಂತಂದರೆ ಆದಷ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ನಿಮಗೆಲ್ಲ ಮತ್ತೆ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀನಿ. ಸೊ ಇವಾಗ ನಾವು ಹಾರ ತೊಗೊಳ್ತಾ ಇದ್ದೀವಿ, ಹೆಂದೇವ್ರಿಗೆ ಎಲ್ಲ ಪೂಜೆ ಮಾಡಿಸೋಣ ಅಂತ ಹೇಳಿ, ಎಲ್ಲರೂ ಒಟ್ಟಿಗೆ ತೊಗೊಳ್ಳೋಣ ಅಂತ ಹೇಳಿ ನಾವು ಅಕ್ಕ ಮತ್ತು ಅಪ್ಪ ಅಮ್ಮ ಎಲ್ಲರೂ ತೊಗೊಳ್ತಾ ಇದ್ದಾರೆ ಹೂವನ. ಸೊ ಇಲ್ಲಿ ಮಾರ್ಕೆಟಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾರೆ. ಸೊ ದಟ್ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ತೊಗೊಳ್ಳೋಣ ಅಂತ. ಸೊ ನಾವು ಯಾವಾಗಲೂ ಅಷ್ಟೇ, ಊರ ಹಬ್ಬನೇ ಬರಲಿ, ಈಗ ನಾರ್ಮಲಾಗಿ ಪೂಜೆ ಮಾಡಿಸಿದ್ರು ಹಾರನ ತೊಗೊಳ್ತೀವಿ. ಯಾಕೆಂತಂದರೆ ನಮಗೆ ತುಂಬ ಕಡಿಮೆ ಬೆಲೆಯಲ್ಲೂ ಸಿಗುತ್ತೆ, ಒಂಥರ ಚೆನ್ನಾಗಿರುತ್ತಲ್ವ. ನಾವು ಅಪರೂಪಕ್ಕೆ ಒಂದು ಸರಿ ಪೂಜೆ ಮಾಡಿಸ್ತೀವಿ, ವರ್ಷಕ್ಕೊಂದು ಸರಿ ಹಬ್ಬ ಬರುತ್ತೆ ಅಂದಮೇಲೆ ನಾವು ಹಾರ ಹಾಕೋದು ಒಂಥರ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಕಿವಿಗೆ ಕಾಟನ್ ಹಾಕೊಂಡ್ಬಿಟ್ಟಿದ್ದೀನಿ. ಕಾಟನ್ ಅಂದರೆ ಈ ಥರ ಟ್ರಾವೆಲ್ ಮಾಡಿದ್ರೆ ಕಾಟನ್ ಹಾಕೊಳ್ಳೋದು ತುಂಬ ಒಳ್ಳೇದು ಅನ್ಕೊಳ್ತೀನಿ. ಯಾಕೆಂದರೆ ತುಂಬ ಗಾಳಿ ಇರುತ್ತೆ. ಸೊ ನಾವು ಬೆಳಬೇಗನೆ ಟ್ರಾವೆಲ್ ಮಾಡ್ತಾ ಇದ್ದರೆ ಸೊ ಗಾಳಿ ಎಲ್ಲ ಹೋಗುತ್ತೆ. ಸೊ ಅದರಿಂದ ಹೆಲ್ತ್ ಇಶ್ಯೂ ಆಗೋದು, ಮತ್ತು ಕೋಲ್ಡ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದ್ರಿಂದ ಕಾಟನ್ ಹಾಕೊಳ್ಳಿ, ಏನೇ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ಎಲ್ಲ ಫೈನಲಿ ಎಲ್ಲ ಹಾರ ತೊಗೊಂಡ್ರು, ತುಂಬಾ ತೊಗೊಂಡಿದ್ದಾರೆ. ಸೊ ನಾವು ಎಲ್ಲ ಒಟ್ಟಿಗೆ ಪೂಜೆ ಮಾಡಿಸ್ಬೇಕು ಅಂತ, ಹೆಣ್ಮಕ್ಳು ಎಲ್ಲರೂ ಪೂಜೆ ಮಾಡಿಸ್ಬೇಕಂತ ಎಲ್ಲ ಒಟ್ಟಿಗೆ ಸೇರಿ ನಾವು ಹೂವನ್ನ ತೊಗೊಂಡ್ವಿ. ಸೊ ಹೂವು ತೊಗೊಂಡು ಮತ್ತೆ ನಾವು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ನಲ್ಲಿ ನಮ್ಮ ಊರಿಗೆ ಹೋಗಿ ನಾವು ಅಲ್ಲಿ ನಮ್ಮ ಡೈಲಿ ವ್ಲಾಗ್ ಆಗಿರ್ಬೋದು, ಅಲ್ಲಿ ರೊಟೀನ್ ಯಾವ ರೀತಿ ಇರುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ಸೊ ನಾನು ಎಲ್ಲ ಥರದ ವೀಡಿಯೋ ಹಾಕ್ತೀನಿ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಇದೇ ಥರ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ ಮೂಲಕ ನಾನು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ, ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸೊ ಈಗ ನಾವು ನೆಲಮಂಗ್ಲ ಹತ್ರ ಉಡುಪಿ ವೈಭವ್ ಅಂತ ಹೇಳಿ ಅಲ್ಲಿ ಹೋಟೆಲ್ ಇದೆ. ಸೊ ಅಲ್ಲಿ ನಾವು ಟೀ ತೊಗೊಳ್ತಾ ಇದ್ದೀವಿ. ಟೀ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವಂತೂ ಯಾವಾಗಲೂ ಅಷ್ಟೇ ಊರಿಗೆ ಟ್ರಾವೆಲ್ ಮಾಡಿದಾಗೆಲ್ಲ ಇಲ್ಲಿ ಕಾಫಿ ಟೀ ಇಲ್ಲಿ ಮಿಸ್ ಮಾಡ್ದೇಲಂಗೆ ನಾವು ತೊಗೊಳ್ತೀವಿ. ಅದು ಬೆಳಗ್ಗೆನೆ ನಾವು ಟ್ರಾವೆಲ್ ಮಾಡಿದಾಗ ಮಾತ್ರ ಈ ಉಡುಪಿ ವೈಭವ್ ಹೋಟೆಲ್ಗೆ ವಿಸಿಟ್ ಮಾಡೇ ಮಾಡ್ತೀವಿ. ಸೊ ಆಲ್ರೆಡಿ ನಾನು ಹಿಂದಿನ ವ್ಲಾಗ್ನಲ್ಲಿ ಹೇಳಿದ್ದೆ, ಉಡುಪಿ ವೈಭವ್ ಹೋಟೆಲಲ್ಲಿ ಕಾಫಿ ಟೀ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ, ತುಂಬ ಫ್ರೆಶ್ ಆಗಿರುತ್ತೆ. ಸೊ ನನಗೇನಂದರೆ ಸ್ಟ್ರಾಂಗ್ ಆಗಿರಬೇಕು, ತುಂಬ ತೆಲ್ಲ ನೀರಾಗಿ ಮಾಡಿಬಿಟ್ರೆ ನಮಗೆ ಕುಡಿಯೋಕ್ಕೆ ಆಗಲ್ಲ, ವಾಮಿಂಟ್ ಬಂದಂಗೆ ಆಗುತ್ತೆ. ಸೊ ಇಲ್ಲಿ ತುಂಬಾ ಸ್ಟ್ರಾಂಗಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ಏನಾದರೂ ನೆಲಮಂಗ್ಲ ಹತ್ರ ಬಂದರೆ ವಿಸಿಟ್ ಮಾಡಿ ಉಡುಪಿ ವೈಭವ್ಗೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಬಂತು ಟೀ, ಬಂತು ನಾನು ಟೀ ತೊಗೊಂಡೆ. ಸೊ ನನಗೆ ಟೀ ಅಂದ್ರೆ ತುಂಬ ಇಷ್ಟ. ಸೊ ನೋಡ್ತಾ ಇರ್ಬೋದು ಅಷ್ಟು ನೊರೆಯಾಗಿ ಇರ್ದಲ್ಲ. ಸೊ ಈ ಥರ ಇರಬೇಕು ನನಗೆ ಟೀ ಕುಡಿಯೋದಕ್ಕೆ, ತುಂಬಾ ಇಷ್ಟ, ಸೂಪರಾಗಿದೆ. ಸೊ ಇವಾಗ ಸಿಸ್ಟರ್ ಬಂದರು, ಅವರು ಹೇಗಿದೆ ಅಂತ ಕೇಳ್ತಾಯಿದ್ದೀನಿ. ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಮ್ಮನಿಗೂ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ನಾ ಫ್ಯಾಮಿಲಿ ಈ ಥರ ಬಂದರೆ ಮಾತ್ರ ತೊಗೊಳ್ತಾನೆ ಇರ್ತೀವಿ. ಕಾಫಿ ಟೀಮ್ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಈ ಥರ ಫ್ಯಾಮಿಲಿ ಎಲ್ಲ ಬಂದರೆ ತುಂಬಾ ಎಂಜಾಯ್ ಮಾಡ್ತೀವಿ. ಅಮ್ಮನೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ತುಂಬ ದಿನವೇ ಆಗಿತ್ತು ಈ ಥರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಅವಾಗವಾಗ ಹೋಗ್ತಾ ಇದ್ವಿ. ಬಟ್ ಈ ಸತಿ ನಮ್ಮ ಜೊತೆ ಸಿಸ್ಟರ್ ಜಾಯ್ನ್ ಆಗಿದ್ದಾರೆ. ಸೊ ಇನ್ನೊಬ್ರು ಬರಬೇಕಾಗಿತ್ತು, ಬಟ್ ಅವರು ಬರೋಕ್ಕಾಗಿಲ್ಲ. ಸೊ ಇವಾಗ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ, ತುಂಬಾ ಖುಷಿ ಆಗ್ತಾಯಿದೆ. ಯಾಕೆಂತ ಅಂದರೆ ತುಂಬ ವರ್ಷದ ಮೇಲೆ ನಾವು ಊರಿಗೆ ಹೋಗಿ ಹೆಂದೇವ್ರಿಗೆ, ಅದು ಅಲ್ಲದೆ ಹೆಂದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಅಂತೇಳಿ ಎಲ್ಲಿ ಟೈಮೇ ಸಿಗ್ತಿರಲಿಲ್ಲ. ಹೋಗಬೇಕು ಅಂದರೆ ಸೊ ನಮ್ಮೂರಲ್ಲಿ ಹಬ್ಬ ಅಂತೆ ಅದಂತೆ ಇದಂತೆ ಇದೇ ಆಗ್ತಾಯಿತ್ತು. ಬಟ್ ಇವಾಗ ಫೈನಲಿ ಕೂಡ ಬಂದಿದೆ ನಾವು ಈ ದೇವಸ್ಥಾನ. ಸೊ ಫೈನಲಿ ಇವಾಗ ಕೂಡ ಬಂದಿದೆ, ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು
ಬರೋಣ ಬನ್ನಿ. ಸೊ ನೀವು ಸಹ ಎಂಜಾಯ್ ಮಾಡಿ, ನಿಮಗೂ ಒಳ್ಳೆಯ ದರ್ಶನ ಸಿಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಹೇಳಿ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್. It's been a long flight, stayed on. Strange time, it's a strange time in my life. I took a drive to clear my mind, and I ended back at your spot for what felt like the millionth time. Reconnection from separate sections, 'cause we could meet in the middle with no sense of direction. If it's sun up to sundown, we mess around, we're way too involved now. I never wanted someone to disappear, to disappear, to just get out of here. I never wanted someone to take control. I let you take control. I let you in too close. So baby, just go ghost. Now baby, just go ghost. You called, I let you in and four walls. Kept our secrets hidden, eating fruit so forbidden. Kept our secrets safe, 'cause the temptation, it felt like pure relation. I gave you my attention. So finally, ಇವಾಗ ಬಂದ್ವಿ ಊರಿಗೆ. ಸೊ ನೋಡ್ತಾ ಇರ್ಬೋದು, ಹೂವ ಎಲ್ಲ ತೊಗೊಂಡಿದ್ದೀವಿ. ಸೊ ತುಂಬ ರೇಟ್ ಜಾಸ್ತಿ ಇದೆ, ಬಟ್ ತುಂಬಾ ತೊಗೊಂಡಿದ್ದೀವಿ. ಕನಕಾಂಬರ ಹೂವ, ಮಲ್ಲಿಗೆ ಹೂವ, ಹಾರಗಳು ಇವೆಲ್ಲ ತೊಗೊಂಡಿದ್ದೀವಿ. ಸೊ ನಾನು ಆಮೇಲೆ ತೋರಿಸ್ತೀನಿ. ಬಟ್ ಇವಾಗ ನೋಡ್ತಾ ಇರ್ಬೋದು, ಇವಾಗ ಬೀಗ ತೆಗ್ದು ಹೋಗ್ತಾ ಇದ್ದೀವಿ. ಸೊ ಹೊರಗಡೆ ಎಲ್ಲ ಫುಲ್ಲು ಗ್ರೀನ್ ಗ್ರೀನ್ ಆಗಿ ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ವ್ಯೂ ಮಾತ್ರ. ಸೊ ಆಲ್ರೆಡಿ ನಾನು ಇದು 3 times ನಾನು ಊರಲ್ಲಿ ಈ ಥರ ತೋರಿಸ್ತಾ ಇರೋದು. ಅಪ್ಪನವ್ರಿಗೆ ಬಂದು ನಾನು 3 times ಆಗಿದೆ ವ್ಲಾಗ್ನಲ್ಲಿ. ನಾನು ಆಲ್ಮೋಸ್ಟ್ 3 times ತೋರಿಸಿದ್ದೀನಿ, ಇದು 4 times ಅನಿಸುತ್ತೆ. ಅದ ಪರ್ಮನೆಂಟ್ ಆಗಿ ಇರ್ಲಿ ಅಂತ ಅಪ್ಪ ಆನ್ ಮಾಡಿರೋದು. ಸೊ ಇವಾಗೆಲ್ಲ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಇವಾಗ ಅತ್ತೆ ಮಾಮ ಎಲ್ಲರೂ ಬಂದಿದ್ದಾರೆ, ಅವ್ರಿಗೂ ಹತ್ರನೇ ಅಲ್ವಾ, ನಮ್ಮೂರಿಗೆ ಅಪ್ಪನವ್ರಿಗೂ ತುಂಬಾ ಹತ್ರನೇ ಆಗುತ್ತೆ. ಸೊ ಅವ್ರಿಗೆ ಹೇಳಿದ್ವಿ ಬರೋದಕ್ಕೆ, ಅವರು ಬಂದಿದ್ದಾರೆ. ಸೊ ನಮ್ಮ ವಾರ್ಗಿತಿ ಮಕ್ಕಳು ಸಹ ಬಂದಿದ್ದಾರೆ. ಸೊ ತುಂಬಾ ಖುಷಿ ಆಯಿತು, ಯಾಕೆಂದರೆ ಅಮ್ಮಂಗೆ ತುಂಬ ನಾವು ಬೇಗನೆ ಎದ್ದು ಮನೆಗೆಲ್ಲ ಪೂಜೆ ಮಾಡ್ಕೊಂಬರೋದು ಲೇಟ್ ಆಗುತ್ತೆ ಅಂತೇಳಿ ಅತ್ತೆಗೆ ಹೇಳಿದರು ಟಿಫನ್ ಎಲ್ಲ ಮಾಡ್ಕೊಂಬರೋದಕ್ಕೆ. ಸೊ ಅತ್ತೆ ಎಲ್ಲ ಟಿಫನ್ ಮಾಡ್ಕೊಂಡು ತಂದಿದ್ರು, ಮೊಸರನ್ನ ಮತ್ತು ಅದೇ ಮೊಸರಿಗೆ ಒಗ್ಗರಣೆ ಮಾಡಿಕೊಂಡು ಅನ್ನ ಎಲ್ಲ ಮಾಡಿಕೊಂಡು ತಂದಿದ್ದಾರೆ, ತೋರಿಸ್ತಾ ಇದ್ದೀನಿ ನೋಡಿ. ಸೊ ಮೊಸರಿಗೆ ಡೈರೆಕ್ಟಾಗಿ ಒಗ್ಗರಣೆ ಹಾಕಿಬಿಟ್ರೆ ಅದು ಹುಲಿ ಬಂದ್ಬಿಡುತ್ತೆ. ನಾವು ಎಷ್ಟೊತ್ತಿಗೆ ಟಿಫನ್ ಮಾಡ್ತೀವಿ ಇನ್ನೂ ಕರೆಕ್ಟಾಗಿ ಗೊತ್ತಾಗಲ್ಲ, ಯಾಕೆಂದರೆ ನಮ್ಮ ಪೂಜೆ ಅಂತ ಅಂದಮೇಲೆ ಲೇಟ್ ಆಗೇ ಆಗುತ್ತಲ್ವಾ. ಸೊ ಅದಕ್ಕೆ ನಾನು ಮತ್ತೆ ಸಪ್ರೇಟಾಗಿ ಈರುಳ್ಳಿ ಕೊತ್ತಂಬರಿದನ್ನೆಲ್ಲ ಸಪ್ರೇಟಾಗಿ ತಂದಿದ್ದಾರೆ ಒಗ್ಗರಣೆ ಮಾಡಿಕೊಂಡು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೂವು ಮತ್ತು ಪೂಜಾ ಸಾಮಾನುಗಳು ಎಲ್ಲನೂ ಇಲ್ಲಿ ಇಟ್ಟಿದ್ದೀವಿ. ಎಣ್ಣೆ ದೀಪದ ಎಣ್ಣೆ ಎಲ್ಲ ಹೋಲ್ಸೇಲಾಗಿ ತೊಗೊಂಡು ಬಂದಿದ್ದೀವಿ. ಬಾಳೆಹಣ್ಣು ಎಲ್ಲ ಪೂಜೆ ಮಾಡಿಸೋಣ ಅಂತೇಳಿ ಎಲ್ಲ ಹೆಣ್ಮಕ್ಳು ಅದು ಸೇರಿ ನಾವು ಇಷ್ಟು ಪೂಜೆ ಎಲ್ಲ ಮಾಡಿಸೋಣ ಅಂತ. ಸೊ ಇವಾಗೆಲ್ಲ ಒಂದು ರೂಮಲ್ಲಿ ಹಾಕಿದ್ದೀವಿ ಲಗೇಜ್ ಎಲ್ಲ. ಇವಾಗ ಅಮ್ಮ ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಬರೋದು ತುಂಬ ಒಂದು ವರ್ಷಕ್ಕೊಂದ್ಸರಿನ ಬರೋದು. ಅಪ್ಪ ಮಧ್ಯದಲ್ಲಿ ಬಂದು ಬಂದು ಹೋಗ್ತಾ ಇರ್ತಾರೆ, ಸ್ವಲ್ಪ ಜಮೀನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಬರ್ತಾ ಇರ್ತಾರೆ. ಬಟ್ ಇಲ್ಲಿ ಯಾರೂ ಸ್ಟೇ ಆಗೋದಿಲ್ಲ, ನಾವು ಬೇಗ ಹಾಕ್ಕೊಂಡು ಹೋಗ್ತೀವಿ. ಇನ್ನೇನಿದ್ರೂ ಹಬ್ಬ ಬಂದಾಗಲೇ ನಾವು ಇಲ್ಲಿ ಹಬ್ಬ ಬಂದು ಮಾಡೋದು. ಬಟ್ ಇಲ್ಲಿ ನಮ್ಮದು ಮದುವೆ ಆದಮೇಲೆ ಅಂತೂ ಇಲ್ಲಿ ಬಂದು ಹಬ್ಬ ಮಾಡೋಕ್ಕೆ ಇಲ್ಲಿ ನಾವು ನಮ್ಮೂರ ಹಬ್ಬನೇ ಬೀಳುತ್ತೆ. ಈ ಹಬ್ಬ ಬಂದಾಗ ಅಂದಲಗೆರ ಹಬ್ಬ ಬಂದಾಗಲೇ ನಮ್ಮೂರ ಹಬ್ಬನೇ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಹಬ್ಬಕ್ಕೆ ಬರೋದಕ್ಕೆ ಆಗೋದಿಲ್ಲ. ಸೊ ಇವಾಗ ನಾವು ಎಲ್ಲ ಹೆಂದೇವ್ರ ಪೂಜೆ ಮಾಡಿಸ್ಕೊಳ್ಳೋಣ ಅಂತೇಳಿ ಎಲ್ಲರೂ ಹೊಟ್ಟೆಗೆ ಸೇರಿದ್ದೀವಿ, ತುಂಬಾ ಎಂಜಾಯ್ ಮಾಡ್ತೀವಿ. ಬಟ್ ಅವಾಗ ಮದುವೆ ಆಗೋದಕ್ಕಿಂತ ಮನುಷ್ಯ ಹಬ್ಬಕ್ಕೆ ಅಂತ ಎಲ್ಲ ಬರ್ತೀವಿ, ತುಂಬಾ ಖುಷಿ ಆಗುತ್ತೆ. ಸೊ ಅದನ್ನೆಲ್ಲ ಇವಾಗ ಊರಿಗೆ ಬಂದಾಗ ಇದನ್ನೆಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ರೆ ಸೊ ನಮ್ಗೆ ಅದೆಲ್ಲ ನೆನಪಾಗುತ್ತೆ. ಸೊ ಅವಾಗೆಲ್ಲ ಹೆಂಗಿದ್ವಿ, ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ, ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನಾವಂತೂ. ಸೊ ಮದುವೆ ಆದಮೇಲೆ ನಾವು ಸ್ವಲ್ಪ ಕಡಿಮೆ ಮಾಡಿರೋದು ಊರಿಗೆ ಬರೋದು.
ಎಲ್ಲಿ ನಮ್ದೇ ಊರಬ್ಬ ಅಂತೇಳಿ ಅದು ಇದು ಇರುತ್ತಲ್ವಾ, ಎಲ್ಲಿ ಬರೋಕ್ಕಾಗೋದಿಲ್ಲ ಆ ಟೈಮಲ್ಲಿ. ಸೊ ಈಗ ಸಪ್ರೇಟಾಗಿ ಏನೋ ಒಂದಿನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ಫೈನಲಿ ಬಂದು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಹಾರನ್ನೆಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ 3-4 ದೇವರು ಇದೆ. ಸೊ ಎಲ್ಲದಕ್ಕೂ ಹಾರ ತಂದಿದ್ದೀವಿ, ತುಂಬಾ ಚೆನ್ನಾಗಿತ್ತು, ತುಂಬ ಫ್ರೆಶ್ಶಾಗಿ ಘಮ ಘಮ ಅಂತ ಇತ್ತು. ಸೊ ಅದೇನೋ ಗೊತ್ತಿಲ್ಲ, ನಾವು ಪೂಜೆ ಮಾಡಿಸಿದಾಗೆಲ್ಲ ಹಾರ ಮಾತ್ರ ಕಂಪಲ್ಸರಿ ತರ್ತೀವಿ. ಅಪ್ಪ ಅಂತೂ ವರ್ಷ ವರ್ಷನೂ ಊರಬ್ಬ ಬಂದಾಗೆಲ್ಲ ಹಾರ ತಂದೇ ತರ್ತಾರೆ. ಸೊ ತುಂಬಾ ಖುಷಿಯಾಗುತ್ತೆ. ಇವತ್ತು ನಾವು ಮನೆಗೆ ಪೂಜೆ ಮಾಡಿಕೊಂಡು ನಾವು ದೇವ್ರಿಗೆಲ್ಲ ಹೆಂದೇವ್ರಿಗೆಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಅಂದರೆ ಏನೋ ಒಂಥರ ಹಬ್ಬ ಇದ್ದಂಗೆ ನಮಗೆ ಅನ್ನಿಸ್ತಾ ಇದೆ. ಸೊ ಇವಾಗೆಲ್ಲ ನಾವೆಲ್ಲ ಗುಡಿಸಿ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ಅಕ್ಕ ಎಲ್ಲ ಫೋಟೋ ಎಲ್ಲ ಒರೆಸಿ ಹೂವೆಲ್ಲ ಹಾಕಿದ್ದಾರೆ. ಸೊ ಇವಾಗ ನಾನು ದೇವ್ರ ಸಾಮಾನೆಲ್ಲ ಅಮ್ಮ ತೊಳ್ದು ಕೊಟ್ಟಿದ್ದಾರೆ, ಅದನ್ನೆಲ್ಲ ಒರೆಸ್ಬಿಡೋಣ ಅಂತೇಳಿ ತಂದಿದ್ದೀನಿ. ಒಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಹೋಲ್ಸೇಲಾಗೆ ನಾವು ಬ್ಯಾಂಗ್ಳೂರಿಂದನೇ ತಂದಿದ್ವಿ, ಇಂಥ ಐಟಮ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲನೂ ತಂದಿದ್ದೀವಿ. ಸೊ ಈ ಥರ ಬಟ್ಟೆಯಲ್ಲಿ ಒದ್ದೆ ಒರೆಸ್ಬಿಟ್ಟು ನಾವು ದೀಪ ರೆಡಿ ಮಾಡಿದ್ರೆ ಸ್ವಲ್ಪ ನೀಟಾಗಿರುತ್ತೆ, ಎಲ್ಲ ಮಾರ್ಕ್ ಮಾರ್ಕ್ ಹಾಗೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ಯಾವತ್ತೇ ಆಗಲಿ ದೇವ್ರ ಸಾಮಾನು ತೊಳೆದಿದ ತಕ್ಷಣ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಎಲ್ಲ ಒದ್ದೆಲ್ಲ ನೀಟಾಗಿ ಡ್ರೈ ಆಗುತ್ತೆ, ಆವಾಗ ಮಾರ್ಕ್ ಅನ್ನೋದು ಕಲೆ ಏನಿರುತ್ತೆ ಅದನ್ನೆಲ್ಲ ಉಳ್ಕೊಳ್ಳೋದಿಲ್ಲ. ಸೊ ಕೆಲವೊಂದು ನೋಡಿದ್ದೀರಾ ನೀವು ದೇವ್ರ ಸಾಮಾನು ಮೇಲೆ ಒಂದೊಂದು ಕಪ್ಪು ಕಲೆಗಳು ಇದರೆಲ್ಲ ಇರುತ್ತೆ, ಏನಕ್ಕೆ ಆ ಥರ ಇರುತ್ತೆ ಅಂತಂದರೆ ಒದ್ದೆಗಳಲ್ಲಿ ನಾವು ಈ ಥರ ಡ್ರೈ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಏನೂ ಆಗಲ್ಲ, ನೀಟಾಗಿರುತ್ತೆ. ಸೊ ನೀರು ಹಂಗೆ ಇದ್ಬಿಟ್ರೆ ಏನಾಗುತ್ತೆ, ಅದು ಮಾರ್ಕ್ ಹಾಗೆ ಉಳ್ಕೊಳ್ತಾ ಹೋಗುತ್ತೆ. ಸೊ ಈಗ ನಾನೆಲ್ಲ ನೀಟಾಗಿ ಬೇಗ ಬೇಗ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಬೇಗನೆ ಆಗಲಿ ಅಂತ. ಈಗ 9 ಗಂಟೆಗೆಲ್ಲ ಪೂಜೆ ಇರುತ್ತೆ. ನಾವು ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಇಲ್ಲಿ 8 o'clock ಬಂದ್ವಿ, ರೀಚ್ ಆಗಿದ್ದೀವಿ. ಸೊ ಇವಾಗೆಲ್ಲ ನಾವಿಲ್ಲೆಲ್ಲ ಗುಡಿಸಿ ಒರೆಸಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಫಿನಿಷ್ ಆಗಿದ್ದೀನಿ. ಏನಿದ್ರು ದೇವ್ರ ಸಾಮಾನೆಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಆಯಿತು. ಸೊ ಈಗ ಅಮ್ಮ ಇಲ್ಲಿ ಮಡ್ಲಾಕಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೆಂದೆಯವ್ರಿಗೆಲ್ಲ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಬೇಕಲ್ವಾ, ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟರೊಳಗಡೆ ನಾವು ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ಅವಾಗ ನಾವು ಚಿಕ್ಕೋರಿದ್ವಿ, ಅವಾಗಿಂದನೂ ನೋಡಿ ಇಲ್ಲಿವರೆಗೂ ಇದೆ. ನಮ್ಮ ಅಜ್ಜಿ ಇನ್ನೂ ಇಟ್ಟಿದ್ದಾರೆ ಈ ಬೌಲ್ನ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದ್ರೊಳಗಡೆ ಉಪ್ಪಿನಕಾಯಿ ತುಂಬಿಸ್ಬಿಟ್ಟು ಇಡ್ತಾ ಇದ್ರು. ಸೊ ನಾವು ಬಂದಾಗೆಲ್ಲ ಅಜ್ಜಿ ಯಾವಾಗಲೂ ಉಪ್ಪಿನಕಾಯಿ ಹಾಕಿ ಕೊಡ್ತಾಯಿದ್ರು. ಸೊ ಇವಾಗ ನಮ್ಮ ಅಕ್ಕ ನನಗೆ ಬೈತಾ ಇದ್ದಾರೆ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಬೈತಾ ಇದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ ಈ ಥರ ಅಂದಮೇಲೆ ಸ್ವಲ್ಪ ಗಡಿಬಿಡಿ ಅಂತ ಮಾಡೋಕ್ಕೆ ಹೋಗಬೇಡ, ಟೆನ್ಷನ್ ತೊಗೊಳ್ಬೇಡ, ಕೂಲಾಗಿ ಮಾಡು, ಇನ್ನೂ ಟೈಮ್ ಇದೆ ಅಂತ ನಾನು ಇಬ್ಬರು ಜಗಳ ಆಡ್ತಾ ಮಾಡ್ತಾ ಇದ್ದೀವಿ ಕೆಲಸ. ನಮ್ಮ ಮಕ್ಕಳಿಗೆ ಏನು ಗೊತ್ತಾ, ಪಟ್ 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 ಅಂತ ಆಗ್ಬಿಡ್ಬೇಕು ಕೆಲಸನ. ಸೊ ನಾನು ಹಾಗೆ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಬೇಕಲ್ವಾ. ಸೊ ವ್ಲಾಗ್ ಅಂತ ಅಂದಮೇಲೆ ನಾವು ಸುಮ್ಮನೆ ಬೇಕಾಬಿಟ್ಟು ಮಾಡಿ ತೋರಿಸೋದು ಅಷ್ಟು ಚೆನ್ನಾಗಿಲ್ಲ, ಮಾಡೋದನ್ನು ಮಾಡ್ತಿದ್ದೀನಲ್ಲ ಹಾಗೆ ರೆಕಾರ್ಡ್ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗೆಲ್ಲ ದೇವ್ರ ಸಾಮಾನೆಲ್ಲ ಒರೆಸಿದ ಮೇಲೆ ಈಗ ನಾನು ರೈಸ್ಗಿಡ್ತಾ ಇದ್ದೀನಿ, ಮಾರಮ್ಮಂಗೆ ಅಂತೇಳಿ ಅನ್ನಕ್ಕಿಡಬೇಕು. ಸೊ ಅಂಟು ಮುಂಟು ಹಂಚೂರು ಹಾಕಬಾರ್ದು. ಸೊ ಇವಾಗ ನಾವು ಸಪ್ರೇಟಾಗಿ ಅದಕ್ಕೆ ಅಂತ ಮಾರಮ್ಮಂಗೆ ಅಂತೇಳಿ ಮೊಸರನ್ನ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಸೊ ಇವಾಗ ನಾನು ಹೊಸ ಕುಕ್ಕರ್ ಎಲ್ಲ ಹೊಸ ಕುಕ್ಕರೇ ಪ್ರಿಸ್ಟೇಜು, ತುಂಬ ಚೆನ್ನಾಗಿದೆ ಕಂಪ್ನಿದು. ಸೊ ಈಗ ರೀಸೆಂಟಾಗಿ ತೊಗೊಂಬಂದಿಟ್ಟಿರೋದು ಅಪ್ಪ, ಯಾಕೆಂತ ಅಂದರೆ ಊರಲ್ಲಿ ನಾವು ತಂದಿಟ್ಟಿದ್ವಿ, ಬಟ್ ತಂದಿರೋದನ್ನ ನಾವೆಲ್ಲ ಬೆಂಗ್ಳೂರಿಗೆ ತೊಗೊಂಡೋದ್ವಿ. ಯಾಕೆಂತ ಅಂದರೆ ಸೊ ಬೆಂಗಳೂರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕುಕ್ಕರ್ ಎಲ್ಲ ಹಳೇದಾಯ್ತಲ್ವಾ, ಇಲ್ಲಿರೋದನ್ನ ತೊಗೊಂಡೋಗಿ ಮತ್ತೆ ಊರಿಗೆ ಬೇರೆ ತೊಗೊಳ್ಳೋಣ ಅಂತೇಳಿ ಈಗ ಅಪ್ಪ ಹೋಲ್ಸೆಲ್ಲಾಗೆ 2 liter 3 liter 4 liter 6 liter 8 liter ಈ ಥರ ಏನು ಬರುತ್ತೆ ಎಲ್ಲ ತಂದಿದ್ದಾರೆ ಕುಕ್ಕರು. ಸೊ ಊರಲ್ಲಿ ಇಂಥದ್ದು ಐಟಮ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಐಟಮ್ ಇಟ್ಟಿರ್ತೀವಿ. ಏಕೆಂದರೆ ಹಬ್ಬಗಳಲ್ಲಿ ಮಧ್ಯದಲ್ಲಿ ಅಪ್ಪ ಬರ್ತಾರೆ ಹೋಗ್ತಾರೆ ಎಷ್ಟು ದಿನ ಅಂತ, ಎಲ್ಲ ಬಂದಾಗೆಲ್ಲ ಅವರು ಮನೆ ಊಟ ಮಾಡೋದು ಅದು ಚೆನ್ನಾಗೂ ಇರೋದಿಲ್ಲ. ಸೊ ಅದಕ್ಕೆ ಅಪ್ಪ ಕೆಲವೊಂದು ಟೈಮ್ ಬಂದರೆ ಅನ್ನ ಮಾಡಿಕೊಂಡು ಅದಕ್ಕೆ ಮೊಸರು ತೊಗೊಂಡು ತಿಂತಾರೆ. ಸೊ ಇಂಥ ಐಟಮ್ ಇಲ್ಲ, ಯಾಕೆಂದರೆ ನಮಗೆ ಬೇರೆಯವ್ರ ಮನೆಗೆ ಹೋಗಿ ಒಂದು ವಸ್ತು ಕೇಳಬೇಕು ಅಂದ್ರೂ ನಮಗೆ ಬೇಜಾರಾಗುತ್ತೆ, ಒಂದು ಸರಿ ಚಂದ ಎರಡು ಸರಿ ಚಂದ ಯಾವಾಗಲೂ ಅದು ಚೆನ್ನಾಗಿರಲ್ಲ. ನಮ್ಮದು ಅಂತ ಮನೆ ಇದ್ಮೇಲೆ ನಾವೆಲ್ಲನೂ ತಂದು ಸ್ಟೋರೇಜ್ ಮಾಡ್ಕೊಳ್ತೀವಿ, ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಈಗ ಎಲ್ಲ ತೊಗೊಂಬಂದು ಎಲ್ಲ ನೀಟಾಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಹಾಗೆ ಕೂತು ರೆಸ್ಟ್ ಮಾಡಿ ಆಮೇಲೆ ಎಲ್ಲ ಇದೇ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ಹೊರಡ್ತೀವಿ. ಎಲ್ಲ ಅಲ್ಲಲ್ಲೇ ಇಟ್ಟಾಡೋದು ಶೋ ಹಾಗೆಲ್ಲ ಮಾಡೋಗಲ್ಲ ನಾವು ಯಾವಾಗಲೂ ಅಷ್ಟೇ, ಊರಿಗೆ ಬಂದಾಗೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ ಹೋಗೋದು. ಸೊ ಇವಾಗೆಲ್ಲ ಬಂದು ನಾವೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಆಯಿತು, ಓವರಾಲ್ ಪೂಜೆಗೆಲ್ಲ ರೆಡಿ ಆಯಿತು. ಸೊ ಹೊರಗಡೆ ನೋಡಿ ವ್ಯೂ ಯಾವ ಥರ ಇದೆ, ಹೂವು ಎಲ್ಲ ಗ್ರೀನ್ ಗ್ರೀನಾಗಿ ತುಂಬ ಚೆನ್ನಾಗಿದೆ. ಸೊ ಈಗ ಫೈನಲಿ ಎಲ್ಲ ಹಾರ ಹೂವು ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾಯಿತು, ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ತುಂಬಾ ಖುಷಿಯಾಗುತ್ತೆ ಈ ಥರ ಅಪರೂಪಕ್ಕೆ ಒಂದು ಸತಿ ನಾವು
ಅಪ್ಪನವ್ರಿಗೆ ಅಂತ ಬಂದರೆ ತವರು ಮನೆ ನೆನಪಾಗತ್ತಲ್ಲ ಈ ಥರ. ಅವಾಗೆಲ್ಲ ನಾವು ಹೇಗಿದ್ವಿ, ಬಂದು ಹಬ್ಬಕ್ಕೆ ಅಂತ ಬಂದು ಹೋಗ್ತಿದ್ವಿ, ಎಲ್ಲರೂ ಇರ್ತಾಯಿದ್ರು, ಎಲ್ಲರೂ ಹಬ್ಬಕ್ಕೆ ಅಂತ ಬಂದು ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಂಥರ ತುಂಬಾ ಅದು ಮಜಾನೇ ಬೇರೆ ಆಗಿರುತ್ತೆ. ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡ್ತೀವಿ. ಇವತ್ತು ಅಷ್ಟೇ ನಮಗೆ ತುಂಬಾ ಖುಷಿಯಾಯಿತು, ಮನೆಗೆ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲರೂ ಬಂದು ತುಂಬಾ, ಅದ್ರ ಜೊತೆ ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು, ನಮ್ಮ ಅತ್ತೆ, ನಮ್ಮ ಮಾಮ ಅಂತೆ ಅವರೆಲ್ಲ ಬಂದಿದ್ದು, ನಮ್ಗೆ ಇನ್ನೂ ಖುಷಿನೇ ಆಯಿತು. ತುಂಬಾ ಎಂಜಾಯ್ ಮಾಡಿದ್ವಿ. ಏನೋ ಒಂಥರ ಪೂಜೆ ಮಾಡಿದ್ರೆ ಮನ್ಸಿಗೆ ನೆಮ್ಮದಿ. ತುಂಬ ಶೆಕೆ ಆಗ್ತಾ ಇದೆ, ಫ್ಯಾನ್ ಇದ್ರು ಶೆಕೆ. ಸೊ ಇವಾಗ ಇಲ್ಲಿ ಅಮ್ಮ ಮಡ್ಲಕ್ಕಿ ರೆಡಿ ಮಾಡ್ತಾ ಇದ್ದಾರೆ. ಹೆಂಡೆಯವ್ರಿಗೆ ಸೀರೆ ಮತ್ತು ಮಡ್ಲಕ್ಕಿ, ಬೆಲ್ಲ, ಕಾಯಿ. ಸೊ ಆಲ್ಮೋಸ್ಟ್ ಈಗ ಅಲ್ಲಿ ಎಲ್ಲ ಮಾರಮ್ಮಂಗೆ ಅಂತ ಹೇಳಿ ನಾವು ಅಕ್ಕಿ ಬೆಲ್ಲ ಅದನ್ನೆಲ್ಲ ಮುಂದಾಗಿ ಕೊಡಬೇಕು, ಇಲ್ಲ ಅಂದರೆ ಅಲ್ಲೆಲ್ಲ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಮುಂದಾಗೆ ಹೋಗಿ ನಮ್ಮಪ್ಪ ಕೊಟ್ಟು ಬಂದಿದ್ರು. ಇವಾಗ ಮಡ್ಲಕ್ಕಿ ಜೊತೆ ನಾವು ಸೀರೆ ಅದನ್ನೆಲ್ಲ ತೊಗೊಂಡೋಗ್ಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೀರೆ, ಬಳೆ, ಹೂವು, ಎಣ್ಣೆ ಇದೆಲ್ಲ ಮಾಮೂಲಿ ಮಡ್ಲಕ್ಕಿ ಅಂತ ಅಂದಮೇಲೆ ಅದನ್ನೆಲ್ಲ ಕೊಡಲೇಬೇಕಾಗತ್ತೆ. ಸೊ ಎಲ್ಲ ಪೂಜೆ ಹಾಗೆ ಎಲ್ಲ ಕೂತಿದ್ದಾರೆ, ಎಲ್ಲ ಅಮ್ಮರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನನ್ನ ಮಗನಿಗೆ ಡೈಪರ್ ಹಾಕ್ತಾ ಇದ್ದೀವಿ. ಸೊ ನಾವು ಯಾವತ್ತು ಜಾಸ್ತಿ ಡೈಪರ್ ಹಾಗೆ ಬಿಟ್ಬಿಡಲ್ಲ, ಎಲ್ಲ ಟ್ರಾವೆಲ್ ಮಾಡಿದಾಗ ಮಾತ್ರ ನಾವು ಡೈಪರ್ ಹಾಕೋದು. ಸೊ ಈಗ ನನ್ನ ಮಗನು ಡೈಪರ್ ಹಾಕೊಂಡು ರೆಡಿ ಆಗ್ತಾ ಇದ್ದಾನೆ, ಎಲ್ಲ ಇವಾಗ ಹೊರಡ್ತಾ ಇದ್ದೀವಿ. ಸೊ ಇವಾಗ ನಾವು ದೇವಸ್ಥಾನಕ್ಕೆಲ್ಲ ಬಂದು ಮಡ್ಲಕ್ಕೆಲ್ಲ ಕೊಟ್ಟಿದ್ದೀವಿ, ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆಲ್ಲ. ಸೀರೆ ಎಲ್ಲ ಉಡಿಸಿ ಯಾರೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ನಾವು ಇಲ್ಲೂ ಒಂದು ದೇವರು ಇದೆ, ಮಾರಮ್ಮ ದೇವರು, ಮತ್ತು ಬರದೋರ ಬರದೋರ ದೇವರು ಅಂತ ಎಲ್ಲ ಇದೆ. ಸೊ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀವಿ. ಅಷ್ಟರೊಳಗಡೆ ಅವರು ಸೀರೆ ಎಲ್ಲ ಉಡಿಸಿ ರೆಡಿ ಮಾಡ್ತಾರೆ. ಸೊ ನನ್ನ ಮಗನಂತ ಹಿಡಿಯೋಕ್ಕೆ ಆಗಲ್ಲ, ಊರ ಕಡೆ ಬಂದರೆ ಅಂತ ಅವ್ನು ನೋಡಿ ಎಷ್ಟು ಕಲ್ಲೆಲ್ಲ ಇದೆ, ಶುಶ್ಯುತ ಕಾಲು, ಅವನಿಗಂತೂ ಏನು ನೋವೇ ಆಗ್ತಾ ಇಲ್ವೇನೋ ಗೊತ್ತಿಲ್ಲ. ನಮಗಂತೂ ಒಂದು ಕ್ಷಣಕ್ಕೂ ಹೆಜ್ಜೆ ಇಡೋಕ್ಕಾಗಲ್ಲ. ಬಟ್ ಹೆಂಗೆ ಓಡಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಮೇಕೆ ಮತ್ತು ನಾಯಿಗಳು ತುಂಬ ಅಲ್ಲಿ ಹಸು ಎಮ್ಮೆ ಇದೆಲ್ಲ ನೋಡಿ ಅವ್ನು ಫುಲ್ಲು ಖುಷಿ, ಭಯನೇ ಇಲ್ಲ ಅವನಿಗೆ, ಹತ್ರನೇ ಹೋಗ್ತಾನೆ. ಅಪ್ಪ ನಿಜವಾಗ್ಲೂ ನನಗಂತೂ ನನ್ನ ಮಗನ ಹಿಡಿಯೋದೇ ಆಗೋಯ್ತು. ಸೊ ತಪ್ಪಿದ್ರೆ ನನ್ನ ಹಸ್ಬೆಂಡು, ಮಾಮ ಇರೆಲ್ಲ ನೋಡ್ಕೊಳ್ತಾನೆ ಇದ್ರು, ನನಗಂತೂ ಶಾಕಾಗೋಯ್ತು ನನ್ನ ಮಗನ ಹಿಡಿಯೋ ಅಷ್ಟರೊಳಗಡೆ ನೋಡಿ ಎಷ್ಟು ಹೆಂಗೆ ನಡೀತಾಯಿದ್ದಾನೆ ಅಂತ. ಭಯನೇ ಇಲ್ಲ, ಕೆಳಗಡೆ ಕಾಲು ಚುಚ್ಚುತ್ತಾ ಇದೆ ಅಂದ್ರೂ ಹಂಗೆ ಧೈರ್ಯಕ್ಕೆ ನಡೀತಾ ಇದ್ದಾನೆ. ಬಟ್ ನೋಡಿ ಇಲ್ಲಿ ನಾಯಿ ನೋಡಿ ಬೇಕು ಬೇಕು ಅಂತ ಆಟ ಹಿಡಿತಾ ಇದ್ದ. ಸೊ ಪ್ರಾಣಿ ಅಂದರೆ ತುಂಬಾ ಇಷ್ಟಪಡ್ತಾನೆ ನನ್ನ ಮಗ ಅಂತೂ. ಸೊ ರೂಢಿ ಆಗಿಬಿಟ್ಟಿದೆ, ಯಾಕೆಂದರೆ ಊರ ಕಡೆ ಜಾಸ್ತಿ ಹೋಗಿ ರೂಢಿ ಆಗಿಬಿಟ್ಟಿದ್ದಲ್ವಾ, ಅಲ್ಲೆಲ್ಲ ಓಡಾಡಿ ಅಲ್ಲಿ ಮೇಕೆ ನಾಯಿ ಎಲ್ಲ ನೋಡಿ ಅವನಿಗೆ ತುಂಬಾ ಎಂಜಾಯ್ ಮಾಡಿದ್ದಾನೆ, ಅವನಿಗೆ ರೂಢಿನೂ ಆಗಿಬಿಟ್ಟಿದೆ. ಬಟ್ ಊರಿನ ವಾತಾವರಣ ಒಬ್ಬರೊಬ್ಬರಿಗೆ ಗಿಡಿಸಲ್ಲ. ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಬಂದ್ವಿ, ಇಲ್ಲಿ ಬಂದು ಗಂಡದೇವರು ಬರದೇವರು ಅಂತ ಹೇಳಿ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಇಲ್ಲಿ ದರ್ಶನ ತಗೊಂಡು ಹೋದ್ವಿ. ಸೊ ಇವಾಗ ಇದಾದಮೇಲೆ ಸ್ವಲ್ಪ ಹೊತ್ತು ಕೂತು ನಾವು ಮತ್ತೆ ಇನ್ನೊಂದು ಚೌಡೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ.
ಸೊ ನೋಡಿ ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಷೋಡಶ್ವರಿ ದೇವಸ್ಥಾನಕ್ಕೆ. ಸೊ ಇವೆಲ್ಲ 9 ಗಂಟೆ ಮೇಲೆ ಶುರುವಾಗುತ್ತೆ. ಅವರು ಎಲ್ಲ ಬಂದು ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ವ. ಸೊ ಬೇಗ ಬೇಗ ನಾವು ಬಂದು ಎಲ್ಲ ಮನೆಗೆಲ್ಲ ಪೂಜೆ ಮಾಡಿ ಕಸ ಗುಡಿಸಿ ಓರಿಸಿ ಪೂಜೆ ಮಾಡಿಕೊಂಡು ಬರೋಷ್ಟೊಳಗಡೆ ಲೇಟ್ ಆಗುತ್ತೆ ಅಂತೇಳಿ ಬೇಗನೆ ಬೆಂಗಳೂರಿಗೆ ಬಿಟ್ಬಿಟ್ವಿ. ನಾವು ಬೆಂಗಳೂರು ಬಿಟ್ಟಾಗಲೇ ಆಲ್ಮೋಸ್ಟ್ 5:30 ಆಗಿತ್ತು. ಸೊ 6 ಗಂಟೆ ಬಿಟ್ಟಿದ್ದು ನಾವಿಲ್ಲಿ ಊರಿಗೆ ಬಂದು 8:00 ಶೇರ್ 8:00 ಇಲ್ಲ 7:45 ಆಗಿತ್ತು. ಸೊ ಬೇಗನೆ ರೀಚ್ ಆದ್ವಿ. ಯಾಕೆಂತ ಅಂದರೆ ಲೇಟ್ ಆಗುತ್ತೆ, ನಮ್ಮ ಮತ್ತೆ ಬೇಗ ಬೇಗ ಎಲ್ಲ ದೇವ್ರು ಮಾಡಿಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಹೋಗೋದು ಲೇಟ್ ಆಗುತ್ತಲ್ಲ ಅಂಥೇಳಿ ಸೊ ಬೇಗನೆ ಬಂದು ಎಲ್ಲ ಮನೆಗೆಲ್ಲ ಕಸ ಗುಡಿಸಿ ಒರೆಸಿ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ದೇವಸ್ಥಾನದೆಲ್ಲ ನಾವು ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಸೊ ನೋಡಿ ದೇವಸ್ಥಾನ ಬಂತು. ಬಟ್ ಇದು ದೇವರು ಎನ್ ದೇವರು ಅಂತ ಹೇಳಿ ಷೋಡೇಶ್ವರಿ ದೇವರು ಅಂತ. ಸೊ ಎನ್ ದೇವರು ನಮ್ಮಪ್ಪನ ಮನೆ ದೇವರು. ಸೊ ಇಲ್ಲಿಗೂ ಸಹ ನಾವು ಪೂಜೆ ಮಾಡಿಸ್ಕೊಂಡು ಮೇನ್ ಇದೆ ಷೋಡೇಶ್ವರಿ ದೇವರು ನಮಗೆ ಅಪ್ಪನ ಮನೆ ದೇವರು. ಸೊ ನಾವಂತೂ ತುಂಬ ವರ್ಷನೇ ಆಗೋಗಿತ್ತು ಈ ಥರ ದೇವಸ್ಥಾನಕ್ಕೆ ಬಂದು, ತುಂಬಾ ಖುಷಿ ಆಗ್ತಾಯಿದೆ. ಸೊ ಫುಲ್ಲು ಚೇಂಜಸ್ ಆಗಿಬಿಟ್ಟಿದೆ. ಅವಾಗೆಲ್ಲ ನಾವು ಅವಾಗ ನೋಡ್ದಂಗೆ ಇನ್ನು ದೇವಸ್ಥಾನ ಏನು ಕಟ್ಟಿರಲಿಲ್ಲ, ಏನು ಇಂಪ್ರೂವ್ಮೆಂಟು ಆಗಿರಲಿಲ್ಲ. ಬಟ್ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಇವೆಲ್ಲ ನೋಡ್ತಾ ಇರೋ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ವರ್ಷದ ಮೇಲೆ ನಾವು ಇರ್ತೀವಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ರೆ ಏನೋ ಒಂಥರ ನಮಗೆ ತುಂಬಾ ಖುಷಿಯಾಗಿ ಕೊಡುತ್ತೆ. ಸೊ ನನ್ನ ಮಗ ಅಂತೂ ತುಂಬ ಹಠ ಮಾಡ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಇಲ್ಲಿ ಕೂತ್ಕೋಬೇಕು ಕೂತ್ಕೋಬೇಕು ಅಂತೇಳಿ ಇಲ್ಲಿಕ್ಕೆ ನೆಬ್ರಿಸ್ಬಿಟ್ಟು ಕೂತ್ಕೊಳ್ತಾ ಇದ್ದಾನೆ. ಸೊ ನನ್ನ ಮಗನಂತೂ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ಅವನಿಗೆ ಏನೋ ಒಂಥರ ಹೊರಗಡೆ ಹೋದ್ರೆ ಅಂತೂ ಫುಲ್ ಖುಷಿನ ಖುಷಿ, ಬಟ್ ಅದ್ರ ಹಿಡಿಯೋಕ್ಕಂತೂ ನಮ್ಮ ಕೈಲಿ ಆಗಲ್ಲ. ಬಟ್ ಆದ್ರೂ ಒಂದು ಕಣ್ಣು ಇವನ ಹತ್ರ ಇರಬೇಕು, ಇನ್ನೊಂದು ಕಣ್ಣು ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಮಕ್ಕಳು ಇದ್ಮೇಲೆ ನಾವು ದೇವ್ರ ಹತ್ರ ಅಷ್ಟು ಗಮನಿಸೋಕ್ಕೆ ಆಗಲ್ಲ. ಮಕ್ಕಳೂ ಭಯ ಅಲ್ವಾ, ಮಕ್ಕಳು ನೋಡ್ಕೋಬೇಕು, ಎಲ್ಲರೂ ಹೋಗ್ತಾರೆ ಬೀಳ್ತಾರೆ ಅನ್ನೋದೊಂದು ಭಯ ಸ್ವಲ್ಪ. ಆದ್ರೂ ನನ್ನ ಹಸ್ಬೆಂಡು ನನ್ನ ಮನೆ ಅಮ್ಮ ಎಲ್ಲರೂ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೇನು ಗೊತ್ತಾ, ಯಾರು ಅಲ್ಲಿ ಅಭಿಷೇಕ ಎಲ್ಲ ಮಾಡ್ಸೋಣ ಅಂತೇಳಿ ಎಲ್ಲ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲ ತೊಗೊಂಡೋಗಿದ್ವಿ, ಬಾಳೆಹಣ್ಣು ಸಕ್ಕರೆ ಮತ್ತು ಅವಲಕ್ಕಿ ಇದೆಲ್ಲ ತೊಗೊಂಡೋದ್ರೆ ಎಲ್ಲ ಪ್ರಸಾದನ ಪ್ರಿಪೇರ್ ಮಾಡ್ತಾರೆ. ಸೊ ಅವಾಗೆಲ್ಲ ಮಾಡ್ತಾಯಿದ್ರು. ಬಟ್ ಇವಾಗ ಏನಂದರೆ ಯಾರು ಅಭಿಷೇಕ ಮಾಡಿಸ್ತಾರೆ ಅವ್ರ ಮನೆ ಫ್ಯಾಮಿಲಿನೇ ಸೇರ್ಕೊಂಡು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಈಗೆಲ್ಲ ಆಯಿತು, ಈಗ ಎಲ್ಲರೂ ಪೂಜೆಗೆಲ್ಲ ರೆಡಿ ಆಯಿತು, ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವಾಗ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಇವಾಗೆಲ್ಲ ಸ್ವಲ್ಪ ಎಲ್ಲ ಪ್ರಸಾದ ಎಲ್ಲ ತಿನ್ಕೊಂಡು ಸ್ವಲ್ಪ ಕೂತು ರೆಸ್ಟ್ ಮಾಡಿ ಕೆಲವೊಂದಷ್ಟು ಫೋಟೋ ತೊಗೊಂಡು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ತುಂಬ ಗ್ರೀನ್ ಆಗಿ ತುಂಬ ಚೆನ್ನಾಗಿದೆ ಅಲ್ವಾ, ವ್ಯೂ ಮಾತ್ರ ಸೂಪರು. ಸೊ ಇವಾಗ ನಾವು ಷೋಡೇಶ್ವರ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಚೆನ್ನಾಗಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಬಟ್ ಈಗೆಲ್ಲ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಮುಗಿಸ್ಕೊಂಡು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗ್ಬಿಟ್ಟು ಮತ್ತೆ ಆ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಮಾರಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿ ನಾವೇ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಅಲ್ಲಿ ಯಾರು ಪೂಜಾರಿ ಬರಲ್ಲ, ನಾವೇ ಬೀಗ ತಗೊಂಡು ನಾವೇ ಪೂಜೆ ಮಾಡಿಕೊಂಡು ಬರಬೇಕು. ಸೊ ಇವಾಗ ಫೈನಲಿ ಮೇನ್ ದೇವ್ರು ಎನ್ ದೇವ್ರು ಷೋಡೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡಾಯಿತು. ಸೊ ಇವಾಗೆಲ್ಲ ಮತ್ತೆ ಹೊರಡ್ತಾ ಇದ್ದೀವಿ. ಸೊ ಇವಾಗ ಮತ್ತೆ ನಾವು ಮನೆಗೆ ಬಂದು ಮೊಸರನ್ನ ಮಾಡಿಕೊಂಡು, ನಾನು ಅವಾಗಲೇ ಹೇಳಿದ್ದೆ ಅಲ್ವಾ ಅನ್ನಕ್ಕೆ ಇಡಬೇಕು ಅಂತ. ಸೊ ಎಲ್ಲ ಅನ್ನಕ್ಕೆ ಮೊಸರೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಎರಡು ದೇವ್ರು ಕೊಡಬೇಕು, ಮಹೇಶ್ವರಮ್ಮ ಮತ್ತು ಮಾರಮ್ಮ ಅಂತ ಹೇಳಿ. ಸೊ ಆ ಎರಡಕ್ಕೂ ದೇವಸ್ಥಾನಕ್ಕೆ ಪ್ರಸಾದ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಮಾರಮ್ಮ ಅಂತ, ಇಲ್ಲಿ ನಾವು ಪೂಜೆ ನಾವೇ ಮಾಡ್ಕೊಂಡು ಹೋಗ್ಬಿಟ್ಟು ಮಾಡ್ಕೋಬೇಕು. ಈ ಟೈಮಲ್ಲಿ ಯಾರೂ ಬರಲ್ಲ, ಇನ್ನೇನಿದ್ರೂ ಹಬ್ಬಕ್ಕೇನೆ ಇದು ಇಲ್ಲಿ ಬಂದು ಅರ್ಚಕರು ಇರ್ತಾರೆ ಅಂದರೆ ಪೂಜೆ ಮಾಡೋದಕ್ಕೆ ಅಂತಲೇ ಒಬ್ಬರು ಇರ್ತಾರೆ. ಬಟ್ ಈ ಟೈಮಲ್ಲಿ ನಾವು ಮಧ್ಯದಲ್ಲಿ ಬರೋರಾದರೆ ಗೇಟ್ ಬೀಗ ಕೊಟ್ಟಿರ್ತಾರೆ ಬೇರೆಯವ್ರಿಗೆ. ಸೊ ಅದನ್ನು ನಾವು ತೊಗೊಂಡು ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು, ಒಳ್ಳೆ ದರ್ಶನ ಮಾಡಿಕೊಂಡು ಖುಷಿಯಾಯಿತು. ಇವಾಗ ಟೈಮ್ ಬಂದು 12:30 ಆಗಿದೆ. ಸೊ 12:30 ಎಲ್ಲ ಟಿಫನ್ ಮಾಡ್ತಾಯಿದ್ದೀವಿ. ಅದೇನೋ ಗೊತ್ತಿಲ್ಲ ನಮ್ಗೆ, ಯಾವಾಗಲೂ ಅಷ್ಟೇ ನಾವು ಪೂಜೆ ಅಂತ ಮಾಡಿದ ಮೇಲೆ ಟಿಫನ್ನಷ್ಟು ದಿಡ್ಲಿರಲ್ಲ ನಮಗೆಲ್ಲ. ಪೂಜೆ ಎಲ್ಲ ಮಾಡಿಸಿದ ಮೇಲೆ ಒಂಥರ ನೆಮ್ಮದಿ, ಆಮೇಲೆ ಎಲ್ಲರೂ ಬಂದು ಟಿಫನ್ ಮಾಡಿದ್ವಿ. ಅತ್ತೆ ಊರಿಂದ ಮೊಸರನ್ನ ಮಾಡ್ಕೊಂಬಂದಿದ್ರು. ಸೊ ಅದೇ ಎಲ್ಲ ಊಟ ಮಾಡಿಕೊಂಡು ಆಮೇಲೆ ಒಂದು 2 ಅವರ್ ಆದಮೇಲೆ ಟೈಮ್ ನನಗೆ ಕರೆಕ್ಟಾಗಿ ಗಮನಿಸಿಲ್ಲ. ಸೊ ಎಲ್ಲ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ಹಾಗೆ ಕೂತು ಟೀನೆಲ್ಲ ಮಾಡಿ ಕುಡಿದ ಮೇಲೆ ಇವಾಗ ನಾವು ಸ್ವಲ್ಪ ಹೊತ್ತಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡು
ಬೆಂಗಳೂರಿಗೆ ಹೋಗಬೇಕು. ಸೊ ಇವಾಗ ನನ್ನ ಮಗನಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ, ತುಂಬಾ ಹಠ ಮಾಡ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಮಲಗಿಸ್ಬೇಕು, ನನ್ನ ಮಗನಿಗೆ ನಿದ್ದೆ ಬಂದರೆ ಮಾತ್ರ ಒಂದೇ ಸಮ ಅಳ್ತಾನೆ ಇರ್ತಾನೆ, ಸಮಾಧಾನ ಮಾಡೋಕ್ಕೂ ಆಗಲ್ಲ. ಯಪ್ಪ ನಿಜವಾಗ್ಲೂ ಮಕ್ಕಳು ಅಂತೂ ಚೆನ್ನಾಗಿ ಆಟ ಆಡಿದ್ನಲ್ಲ, ಫುಲ್ ನಿದ್ದೆ ಬಂದುಬಿಟ್ಟಿದೆ ಇವಾಗ. ಸೊ ಇವಾಗ ನಾವೆಲ್ಲ ಊಟ ಮಾಡಿ ಟೀ ಎಲ್ಲ ಕುಡಿದು ಇವಾಗಷ್ಟೇ ಕೂತಿದ್ದೀವಿ. ಸೊ ಈಗ ನನ್ನ ಮಗನ ಮಲಗಿಸ್ಬೇಕು, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗೆಲ್ಲ ಫ್ರೆಶ್ ಅಪ್ ಆದೆ, ತುಂಬ ಸೆಕೆ ಆಗ್ತಾಯಿತ್ತು. ದೇವಸ್ಥಾನದಿಂದ ಬಂದಿದ ತಕ್ಷಣ ಫೇಸ್ ವಾಶ್ ಮಾಡಬಾರ್ದು ಅಂತ ಹೇಳಿ ಒಂದು 2 ಅವರ್ ಆದಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡು ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ವಿ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ನಾವು ಮತ್ತೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀವಿ, ಎಲ್ಲ ಕಸ ಗುಡಿಸಿ ಎಲ್ಲ ಜಾಗಕ್ಕೆ ಇಟ್ಟು ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಡ್ರೈ ಮಾಡಿ ಆ ಜಾಗಕ್ಕೆಲ್ಲ ಎತ್ತಿಟ್ಟು ಸೊ ನಾವು ತಂದಿರುವಂಥ ಅಂದರೆ ಪೂಜೆ ಮಾಡಿಸಿದ್ದೆಲ್ಲ ಏನಿದೆ ಬಾಳೆಹಣ್ಣು ಹಣ್ಣು ಕಾಯಿ ಅದನ್ನೆಲ್ಲ ನಾವು ಪ್ಯಾಕ್ ಮಾಡ್ಕೊಂಡ್ವಿ. ಮತ್ತು ಸ್ವಲ್ಪ ಅಕ್ಕ ಟೀ ಮಾಡಿದ್ದು ಇನ್ನೊಂದು 4 ಗ್ಲಾಸ್ ಆಗೋಂಗಿತ್ತು, ಅದನ್ನು ಬಿಸಿ ಮಾಡಿಬಿಟ್ಟು ಇವಾಗ ಟೀನ ಕುಡಿದ್ಬಿಟ್ಟು ಇನ್ನೊಂದು ಟ್ರಿಪ್ಪು ಹೋಗ್ತೀವಿ. ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ದೇವ್ರ ದರ್ಶನ ಅಂತ ಮಾಡಿಕೊಂಡು ಎಲ್ಲ ದೇವಸ್ಥಾನಕ್ಕೂ ಎಲ್ಲ ಹೆಂದೇವ್ರಿಗೂ ಪೂಜೆ ಮಾಡಿಸಿ ತುಂಬಾ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದ್ವಿ, ನೀವು ಸಹ ಎಂಜಾಯ್ ಮಾಡಿದಾರಂತ ಅಂದ್ಕೊಳ್ತೀನಿ. ಸೊ ಫೈನಲಿ ಇವತ್ತು ನಮ್ಮ ಅಪ್ಪನೂರು ಅಂದಲಗೆರೆಗೆ ಬಂದು ಮನೆ ದೇವ್ರಿಗೆ ಎಲ್ಲ ಹೆಣ್ಮಕ್ಳು ಬಂದು ಪೂಜೆ ಮಾಡಿಸ್ಕೊಂಡು ನಾವು ಸಹ ಎಂಜಾಯ್ ಮಾಡಿದ್ವಿ, ನಿಮಗೂ ಒಳ್ಳೆಯ ದರ್ಶನ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬಾ ಖುಷಿಯಾಯಿತು, ಯಾಕೆಂತ ಅಂದರೆ ತುಂಬ ವರ್ಷನಾಗಿತ್ತು ಈ ಥರ ದೇವಸ್ಥಾನಕ್ಕೆ ಬಂದು ನಾವು ಪೂಜೆ ಮಾಡಿಸಿ, ಬಟ್ ತುಂಬ ಖುಷಿಯಾಯಿತು. ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಬಟ್ ನಾನು ಡೈರೆಕ್ಟಾಗಿ ವಾಯ್ಸ್ ಅವರ್ ಕೊಡ್ತಾ ಇದ್ದೆ, ಬಟ್ ಅಲ್ಲಿ ಏನು ಗೊತ್ತಾ, ಮಕ್ಕಳು ಕಿರ್ಚಾಡೋದು ತುಂಬ, ಅಲ್ಲಿ ಹೆಮ್ಮೆ ಕೂಗೋದು ಮೇಕೆ ಇದೆಲ್ಲ ಜಾಸ್ತಿ ಸೌಂಡು, ನಾನು ಮಾತಾಡೋದು ಅಷ್ಟು ಕ್ಲಾರಿಟಿ ಇಲ್ಲ. ಸೊ ದಟ್ ನಾನು ವಾಯ್ಸ್ ಅವರ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಟೈಮ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗ್ಬಿಡುತ್ತಲ್ಲ ಅದಕ್ಕೆ. ಮನ್ಷಿನ ಹಾಯ್, ಹೋಗಿ. ಸೊ ಇವಾಗ ನಮ್ಮ ದೊಡ್ಡಮ್ಮಂಗೂ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ದೊಡ್ಡಮ್ಮಂಗೆ ಹೇಳಿದ್ವಿ. ಸೊ ಈಗ ನಾವು ಹೊರಡ್ತಾ ಇದ್ದೀವಿ. ಬಟ್ ಊರ ಹಬ್ಬ ಮಾಡ್ತಾರಲ್ಲ ತುಂಬ ಜೋರಾಗಿರುತ್ತೆ, ತುಂಬ ಜನ ಇರ್ತಾರೆ, ಬಟ್ ಇಷ್ಟು ನಾವು ನೀಟಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಕ್ಕಾಗಲ್ಲ. ಬಟ್ ಏನೇ ಆದರೂ ಸಪ್ರೇಟಾಗಿ ನಾವು ಬಂದು ಮಾಡೋದಕ್ಕೂ ಈ ಥರ ಹಬ್ಬ ಇದ್ದು ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಬ್ಬದ್ದು ಮಾಡಿಸಿದ್ರೆ ಚಂದನೆ ಅಂತ ಹೇಳ್ಬೋದು, ಏಕೆಂದರೆ ಅವಾಗ ಎಲ್ಲ ಹೆಣ್ಮಕ್ಳು ಬರ್ತಾರೆ, ಪೂಜೆ ಮಾಡಿಸ್ತಾರೆ, ನಾ ಎಲ್ಲರನ್ನೂ ನೋಡ್ಬೋದು, ಹಬ್ಬ ಮಾಡ್ದಂಗೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಆ ಟೈಮಲ್ಲಿ ಹೇಳ್ದೆ ಅಲ್ವಾ ನಿಮಗೆ, ನಮ್ಮೂರ ಹಬ್ಬನು ಆ ಟೈಮಲ್ಲಿ ಇರುತ್ತೆ, ಬರೋದಕ್ಕೆ ಆಗಲ್ಲ. ನೋಡೋಣ ಈ ವರ್ಷ ಏನಾದರೂ ಹಬ್ಬಕ್ಕೆ ನಾವು ಬಂದು ವಿಸಿಟ್ ಮಾಡಿದರೆ ಹೇಗೆಲ್ಲ ಆಗುತ್ತೆ ಹಬ್ಬ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆಯೋ ಇಲ್ವಾ, ನಾನು ನಿಜವಾಗ್ಲೂ ವೀಡಿಯೋಸ್ ನಾನು ಮಾಡಲೇಬಾರ್ದು ಅನಿಸ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಯೂಟ್ಯೂಬ್ ತುಂಬ ಖುಷಿಯಿಂದ ಮಾಡಿದೆ, ಬಟ್ ಯೂಟ್ಯೂಬ್ ವ್ಯೂಸ್ ಆಗ್ತಾ ಇಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ, 1.5 ವರ್ಷ ಆಗ್ತಾ ಬರ್ತಾ ಇದೆ. ಬಟ್ ನನಗೆ ಯಾವುದೇ ಥರದ ಒಂದು ಸಬ್ಸ್ಕ್ರೈಬರ್ನೂ ತುಂಬ ಕಡಿಮೆ ಮಾಡ್ಕೊಳ್ಳೋದೇ ಇಲ್ಲ, ಮಾಡ್ಕೊತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡೋದು, ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ, ನಾನು ಮಾಡೋಂಥ ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಇಲ್ವಾ ಏನೋ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಲೈಕ್ ಕೊಡೋದ್ರಿಂದ ನನಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಮ್ಮಂಥವ್ರಿಗೂ ಸಹ ಮುಂದೆ ಬರಲಿ ಅಂತ ಹೇಳಿ. ಸೊ ಇಲ್ಲಿ ನಾವು ಹೋಗ್ತಾ ಅಂದರೆ ನಮ್ಮ ಮನೆ ಇದೆಯಲ್ಲ ಅಲ್ಲಿ ಅಪ್ಪನ ಮನೆ ಎಲ್ಲ, ಅಲ್ಲಿ ಪಕ್ಕದಲ್ಲಿ ನಮ್ಮ ಸಿಗಪ್ಪ ಇದ್ದಾರೆ, ಬಟ್ ಅವ್ರು ಸಿಗಲಿಲ್ಲ, ಹೋಗಿದ್ವಿ ಮನೆಗೆ, ಅವ್ರು ಇರಲಿಲ್ಲ, ಇಲ್ಲಿ ಕುರಿ ಮೇಯ್ಸಕ್ಕೆ ಹೋಗಿದ್ರಲ್ಲ. ಸೊ ದಟ್ ಇಲ್ಲಿ ಸಿಕ್ಕಿದ್ರು, ನೋಡ್ತಾ ಇರ್ಬೋದು, ಮಾತಾಡಿಸ್ತಾ ಇದ್ದೀವಿ. ಸೊ ನಾವು ಊರ ಕಡೆ ಹೋಗ್ತೀವಿ ಅಂತ ಅಂದರೆ ಎಲ್ಲ ಕುರಿ ಮೇಯ್ಸೋದು ದನ ಈ ಥರ ಎಲ್ಲ ಇದ್ದೇ ಇರುತ್ತಲ್ವ, ಊರ ಕಡೆ ಎಲ್ಲ ಬರೋದೇ ಇನ್ನೇನಿದ್ರು 5 ಗಂಟೆಗೆ ನಮಗೆಲ್ಲ ಸಿಗೋದು, ಮಾತಾಡ್ಸೋಕ್ಕಾಗಲ್ಲ ಈ ಟೈಮಲ್ಲಿ, ನಾವು ಹೋಗಲೇಬೇಕಾಗುತ್ತೆ ಬೇಗನೆ. ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಲೇಟ್ ಆಗುತ್ತೆ, ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ, ಸೊ ಲೇಟ್ ಆಗುತ್ತೆ ಅಂಥೇಳಿ ನಾವು ಬೇಗನೆ ಹೋಗ್ತಾ ಇದ್ವಿ. ಸೊ ನಮ್ಮ ಚಿಕ್ಕಪ್ಪಂಗೂ ನಾವು ಹೇಳಿಬಿಟ್ಟು ಹೋದ್ವಿ, ತುಂಬ ಖುಷಿಯಾಯಿತು. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಹಾಗೆ ಕೂಡಲೇ ಎಲ್ಲ ವೀಡಿಯೋಸು ನೋಡ್ಬೋದು, ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು, ಇಲ್ಲ ನಾನು ಮಾಡುವಂಥ ವ್ಲಾಗ್ಸಲ್ಲಿ ನಿಮಗೆ ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊಳ್ಳಿ ಅಂತಲೂ ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡೋ
ಅದು ಯಾವ ಥರನಾದ್ರು ಮಾಡಿ ನಾನು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ಅದನ್ನೇ ಫಾಲೋ ಮಾಡ್ತಾ ಹೋಗ್ತೀನಿ. ಸೊ ಕೆಲವೊಬ್ಬರೆಲ್ಲ ನನಗೆ ಒಳ್ಳೊಳ್ಳೆ ಕಮೆಂಟ್ ಎಲ್ಲ ಕೊಡ್ತಾರೆ, ಬಟ್ ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನಗೆ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ವಿಡಿಯೋನ ಕೊನೆ ತನಕ ವಿಡಿಯೋ ಮಾಡಿ ನೋಡಿ ಸಪೋರ್ಟ್ ಮಾಡಿ. ನನಗೂ ವಾಚಿಂಗ್ ಅವರು ಸಹ ಕಡಿಮೆನೇ ಇದೆ, ಅದು ಸಹ ಕಂಪ್ಲೀಟ್ ಆಗ್ತಾ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕೆರೆಯನ್ನು ತೋರಿಸ್ತಾ ಇದ್ದೀನಿ. ಈ ಕೆರೆ ಹತ್ರ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನನಗೆ ಅಪ್ಪ ನಿಜವಾಗ್ಲೂ ತಲೆ ಸುತ್ತಂಗೆ ಆಗ್ತಾ ಇದೆ. ಅಪ್ಪ ನಿಜವಾಗ್ಲೂ ಆದಷ್ಟು ನಾವು ಕೆರೆಯಿಂದ ದೂರ, ಅವನ ಮೇಲೆ ದೂರನೇ ಇರಬೇಕು. ಸೊ ಹಾಗೆ ವ್ಯೂ ಮಾಡ್ಕೊಳ್ತಾ ಇದೆ, ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಕೊಡಗೆಯಲ್ಲಿ ಕೆರೆ ಅಂತ ಹೇಳ್ತಾರೆ, ನಮ್ಮದು ಮನೆ ದೇವರು ಇಲ್ಲಿ ಕೊಡಗೆಯಲ್ಲಿ ಕೆರೆ ಅಂತ. ತುಂಬ ಚೆನ್ನಾಗಿದೆ, ಬಟ್ ಹಾಗೆ ವ್ಯೂ ರೆಕಾರ್ಡ್ ಮಾಡಿಕೊಂಡೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಇಲ್ಲೇನೆ ಏಂತಿಕ್ಕೆ ಇಲ್ಲಿ ನೀವು ಸ್ಟಾಪ್ ಮಾಡಿದ್ದೀವಿ ಅಂತ ಅಂದರೆ, ಅಂಕನ ಕಡ್ಡಿ ಅಂತ ಹೇಳಿ ಬರುತ್ತೆ, ಅದನ್ನು ಮನೆಗೆ ಕಟ್ಟಬೇಕು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನನ್ನ ಮಕ್ಕಂಗೆ ಬೇಕು ಬೇಕು, ಅವರು ಮನೆ ಹೊಸ್ದಾಗ ಕಟ್ಟಿದ್ರಲ್ಲ ಕಟ್ಟಬೇಕು ಅಂತ ಹೇಳಿದರು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹೋಗಿ ಅದನ್ನು ತೊಗೊಂಡ್ಬರ್ತಾ ಇದ್ದಾರೆ. ಸೊ ಇದನ್ನು ನಾವು ಅದಕ್ಕೆ ಇಷ್ಟು ಕಡ್ಡಿ ಅಂತ ಇರುತ್ತೆ, 6, 8, 9 ಈ ಥರ ನಾವು ನೋಡಿಕೊಂಡು ಕಟ್ಟಬೇಕಾಗತ್ತೆ. ಸೊ ಅದನ್ನೆಲ್ಲ ನೀಟಾಗಿ ನಾವು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿಬಿಟ್ಟು ಕಟ್ಟಬೇಕಾಗತ್ತೆ. ಸೊ ಅದನ್ನು ಮನೆಗೆ ಬಾಗಿಲು ಹಿಂದೆ ನೇತಾಕೋದ್ರಿಂದ ತುಂಬಾ ಒಳ್ಳೆಯದು. ಸೊ ನಿಮಗೆ ಅದ್ರ ಬಗ್ಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅಂಕಣ ಕಡ್ಡಿ ಅಂದರೆ ಏನು, ಯಾವ ರೀತಿ ಪೂಜೆ ಮಾಡಬೇಕು, ಇದೆಲ್ಲ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ, ಅದು ತುಂಬ ಜನಕ್ಕೆ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಇಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್.